ಪಾರ್ಲಿಮೆಂಟ್ಗೂ ನಾವು ಸಿದ್ಧತೆ ಮಾಡಿಕೊಳ್ಬೇಕಾಗತ್ತೆ. ಕಾರ್ಪೊರೇಷನ್ ಏರಿಯಾದಲ್ಲಿ ನಾವು ಇಲ್ಲಿ ಚುನಾವಣೆ ಬಂದಾಗ ಎದುರಿಸೋದಕ್ಕೆ ಎಷ್ಟು ವಾರ್ಡಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ, ಎಲ್ಲೆಲ್ಲಿ ನಿಲ್ಲಬಹುದು. ಕೆಲವು ಕಡೆ ನಾವು ಅರ್ಜಿ ಹಾಕ್ತೇ ಇದ್ದರೂ ಅನೇಕ ಜನ ನಮ್ಮ ಮಾಜಿ ಕಾರ್ಪೊರೇಟರ್ಗಳು ಇದ್ದಾರೆ, ಅವರನ್ನೆಲ್ಲರನ್ನೂ ಇಲ್ಲಿ ರಮೇಶ್ ಕೊಡ್ರು ಇದ್ದಾರೆ, ಅವರೆಲ್ಲರನ್ನೂ ಅಳವಡಿಸ್ಕೊಂಡು ನಾವು ಚುನಾವಣೆ ಎದುರಿಸ್ತಕ್ಕಂಥದ್ದಕ್ಕೆ ಬೆಂಗಳೂರಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳೋದು. ಎರಡು ಸಾರಿ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದೀವಿ. ಹಿಂದೆ ಅಂದರೆ 10 ವರ್ಷ 8 ವರ್ಷ ನಾವು ಎರಡು ಸಾರಿನೂ ಸೆಕ್ಯುಲರ್ ಪಾರ್ಟಿಗೇ ಶಕ್ತಿ ಕೊಡಬೇಕು ಅಂತೇಳಿ ಕೊಟ್ಟಿವಿ. ಅದೆಷ್ಟು ಮಟ್ಟಿಗೆ ಫಲಪ್ರಾಪ್ತಿಯಾಗಿದೆ ಅದೀಗ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದರ ಒಟ್ಟು ಫಲಿತಾಂಶ ಏನು ಅದನ್ನೆಲ್ಲ ಮುಂದೆ ನಮ್ಮ ಮುಖಂಡರುಗಳು ಕೂತು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತಾರೆ. ಬೆಂಗಳೂರಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮತ್ತೊಂದು, ಇದೆಲ್ಲ ಪ್ರತಿನಿತ್ಯ ಏನು ನಡೀತಾ ಇದೆ, ನಾನಂತೂ ಏನೂ ಮಾತನಾಡಲಿಕ್ಕೆ ಇವತ್ತರೆಗೂ ಹೋಗಿಲ್ಲ. ಅದರಿಂದ ಮುಂದೆ ನಮ್ಮ ಪಕ್ಷ ನಾವು ಹೇಗೆ ಬೆಂಗಳೂರು ಚುನಾವಣೆ ಅಂದರೆ ಈ ವರ್ಷದ ಅಂತ್ಯದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ರೆಡ್ಡಿಯವರ ನೇತೃತ್ವದಲ್ಲಿ, ಅವರು ಈ ವಾರ್ಡ್ಗಳನ್ನೆಲ್ಲ ಪುನರ್ವಿಮರ್ಶೆ ಮಾಡಿ ಅಂತಿಮ ನಿರ್ಣಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಸಾರಿಗೆ ಮಂತ್ರಿಗಳು. ಅಷ್ಟರೊಳಗೆ ನಾವು ಕೂಡ ಇವತ್ತು ಎಲ್ಲಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೇ ಇದ್ದರೂ ಆ ಏರಿಯಾದಲ್ಲಿ ಕೂಡ ನಮ್ಮ ಸಮರ್ಥವಾದಂಥ ಅಭ್ಯರ್ಥಿಗಳು ಇದ್ದಾರೆ, ಅವರನ್ನು ಗುರುತಿಸ್ತಕ್ಕಂಥ ಕೆಲಸ ಏನು ನಾನು ಹೇಳಿದ್ದೇನೆ ನಮ್ಮ ಮುಖಂಡರುಗಳು ಮಾಡ್ತಕ್ಕಂಥ ಒಂದು ಕೆಲಸ ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪ್ರತಿನಿತ್ಯ ದಿನಕ್ಕೆ ಎರಡು ಪಾರ್ಲಿಮೆಂಟ್ ಕ್ಷೇತ್ರನಾದರೂ ಮೀಟ್ ಮಾಡಬೇಕು, ಕೂಲಂಕುಷವಾಗಿ ಚರ್ಚೆ ಮಾಡಬೇಕು, ಹೇಗೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಆ ಕಡೆ ಎದುರಿಸೋದು, ಇಲ್ಲಿ ಕಾರ್ಪೊರೇಷನ್ ಏರಿಯಾದಲ್ಲಿ ಇಲ್ಲಿ ಮುಂಬರ್ತಕ್ಕಂಥ ಚುನಾವಣೆ ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು, ಪಕ್ಷದ ಸಂಘಟನೆ ಬಗ್ಗೆ ಹೆಚ್ಚು ಬಂದರು. ಸಮೃದ್ಧಿ ನಾನು ನಿನ್ನೆ ಹೇಳ್ತಾ ಇದ್ದೆ ಬಂದೆ. ಆದ್ದರಿಂದ ಆಮೇಲೆ ಮತ್ತೆ ಇನ್ನೊಂದು ಸಲಹೆ ಹೇಳಿದ್ದೇನೆ, ಒಂದು ಹೊಸ ಟೀಮನ್ನು ಅದು ಪ್ರತಿಯೊಂದು ಸಮಾಜಕ್ಕೆ ಗುರುತಿಸ್ತಕ್ಕಂಥ ಒಂದು ಕಮಿಟಿ ಮಾಡಬೇಕು, ಹೈ ಲೆವೆಲ್ ಕಮಿಟಿ ಅಂತ ಹೇಳಿದ್ದೀನಿ. ಅದನ್ನೆಲ್ಲ ಕೂತು ಮಾಡ್ತಾರೆ, ಎಲ್ಲ ಸಮುದಾಯಕ್ಕೆ ಅವಕಾಶ ಕೊಡಬೇಕು. ಅದು 9-15 ಸ್ಥಾನಗಳಲ್ಲಿ ಅವರೇನಿದ್ರೂ ಅಂತಿಮ ನಿರ್ಣಯವನ್ನು ತೆಗೆದುಕೊಂಡು ಶಾಸಕಾಂಗ ಪಕ್ಷದ ನಾಯಕರಾಗಿರೋ ಕುಮಾರಸ್ವಾಮಿಯವರಿಗೆ ತಿಳಿಸ್ತಕ್ಕಂಥದ್ದು. ನಮ್ಮ ಪಕ್ಷದ ಅಧ್ಯಕ್ಷರು ಇಬ್ರಾಹಿಂ ಅವರು ಹೊರಗಡೆ ಟೂರ್ ಹೋಗಿದ್ದಾರೆ, ನಮ್ಮ ವಿಧಾನ ಪರಿಷತ್ ಸದಸ್ಯರು ಪ್ರಣಾಳಿಕೆ ತಯಾರು ಮಾಡಿದಂಥ ನಮ್ಮ ಅಧ್ಯಕ್ಷ ಫಾರೂಕ್ ಅವರು ಇಲ್ಲೇ ಇದ್ದಾರೆ, ತಿಪ್ಪೇಸ್ವಾಮಿಯವರು ಇದರದ್ದೆಲ್ಲ ಮೇಲ್ವಿಚಾರಣೆ ಒಬ್ಬರೇ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ಉಪೇಂದ್ರ ರೆಡ್ಡಿಯವರು ರಾಜ್ಯಸಭಾ ಸದಸ್ಯರಷ್ಟೇ ಅಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ. ಅದರಿಂದ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಗಳನ್ನ ಹೆಸರು ಹೇಳಲಿಲ್ಲ ಅಂತ ಯಾರು ಬೇಸರ ಮಾಡಿಕೊಳ್ಬಾರ್ದು. ಈ ಹಿನ್ನೆಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಸಭೆ ಸೇರಿದ್ದೇವೆ. ನಾನು ಕೂಡ ಒಂದು ಮಾತನ್ನು ಹೇಳ್ತೇನೆ, ನಾನೂ ಕೂಡ ಪಕ್ಷ ಎಲ್ಲಿ ತೀರ್ಮಾನ ಮಾಡುತ್ತೋ, ಯಾವ್ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ತಾರೋ ಆ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಪ್ರವಾಸ ಮಾಡಲಿಕ್ಕೆ ಸಿದ್ಧ ಇದ್ದೇನೆ.
ಇದರಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಎಲ್ಲಿ ಹೇಳ್ತಾರೆ ಎಲ್ಲ ಕಡೆ ಹೋಗುತ್ತೆ. ಕಳೆದ ಚುನಾವಣೆಯಲ್ಲಿ ಸುಮಾರು 38 ಕಡೆ ನಾನು ಹೋಗಿ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದೆ. ಫಲಿತಾಂಶ ಹೇಗೆ ಬಂತು, ಏನಾಯಿತು, ಯಾಕಾಯಿತು, ಅದ್ರ ಬಗ್ಗೆ ನಾನು ಈ ವಿಮರ್ಶೆ ಮಾಡಲಿಕ್ಕೆ ಹೋಗಲ್ಲ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಹಲವಾರು ರೀತಿ ರೈಟಪ್ಗಳು ಪತ್ರಿಕೆಗಳಲ್ಲಿ ಬರ್ಕೊಳ್ತಾರೆ. ನಾವು ಅದ್ರ ಬಗ್ಗೆ ಗಮನ ಹರಿಸೋಕ್ಕೆ ಹೋಗಲ್ಲ. ಈಗ ನಮ್ಮ ಪಕ್ಷ ನಾವೇ, ನಮ್ಮ ಶಕ್ತಿ, ನಮ್ಮ ಶಕ್ತಿ ನನ್ನ ಕಾರ್ಯಕರ್ತರಲ್ಲಿದೆ. ಆ ಕಾರ್ಯಕರ್ತರನ್ನೇ ಒಂದುಗೂಡಿಸಿ ಅವರಿಗೆ ಇವತ್ತು ಪ್ರೋತ್ಸಾಹವನ್ನು ಕೊಟ್ಟು ಪಕ್ಷವನ್ನು ಮತ್ತೊಮ್ಮೆ ಬಲಯುತವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡತಕ್ಕಂಥದ್ದು ನಮ್ಮ ಗುರಿ. ಈ ಪ್ರಾದೇಶಿಕ ಪಕ್ಷದ ಶಕ್ತಿಯನ್ನು ಉಳಿಸ್ಕೊಳ್ಬೇಕು, ನಾವು ಮುಂದುವರಿಬೇಕು. ನಮ್ಮ ಪಕ್ಕದ ರಾಜ್ಯದಲ್ಲಿ ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಈಗ ಹೇಳ್ತಾ ಹೋಗ್ಬೋದು. ಅದರಿಂದ ಆ ದಿಕ್ಕಿನಲ್ಲಿ ನಮ್ಮ ಪಕ್ಷದ ಶಕ್ತಿಯನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ನಾವು ಸರ್ವರೀತಿ ಪ್ರಯತ್ನ ಮಾಡೋಣ ಅಂತ ಹೇಳಿ ನಮ್ಮ ಯುವಕರಿಗೆ ಹೆಚ್ಚು ಶಕ್ತಿಯನ್ನು ಕೊಡೋದು. ಈ ಏನು ಒಂದು ಹೊಸ ಟೀಮ್ ಮಾಡ್ತಾರೆ, ಆ ಟೀಮ್ನಲ್ಲಿ ಎಲ್ಲ ಸಮುದಾಯಕ್ಕೂ ಅವಕಾಶ ಕೊಟ್ಟು ಅವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋದ್ರ ಮುಖೇನ ನಾವು ಪಕ್ಷಕ್ಕೆ ಸ್ವಲ್ಪ ಹೆಚ್ಚು ಶಕ್ತಿ ತುಂಬೋದು ಅನ್ನೋದು ನನ್ನ ಆಸೆ. ಆ ಸಲಹೆಯನ್ನು ಕೊಟ್ಟಿದ್ದೇನೆ. ನಾನು ಕೂಡ ಅವ್ರ ಜೊತೆ ಸಹಕರಿಸಿ ಕೆಲಸ ಮಾಡ್ತೇನೆ. ನಿಮ್ಗಳ ಸಹಕಾರ ಕೂಡ ನಾನು ಕೇಳ್ತೇನೆ. ಇಷ್ಟನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಾನು ಅಭಿನಂದಿಸಿ ಇವತ್ತು ಈ ಮೊದಲನೇ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕರಿಸಿದಿರಿ, ತಮ್ಮೆಲ್ಲರಿಗೂ ನಮಸ್ಕಾರ.